ಪುರಸಭೆ ಕಾಂಗ್ರೆಸ್ ವಶದಲ್ಲಿದ್ದು ಪುರಸಭೆಯ ಹೊಸ ಕಟ್ಟಡ ಉದ್ಘಾಟನೆಯಾದರೆ ಕಾಂಗ್ರೆಸ್ ಅವರಿಗೆ ಹೆಸರು ಬರುತ್ತದೆ ಎಂದು ಇದನ್ನು ತಪ್ಪಿಸಲು ಕೆಲ ಬಿಜೆಪಿ ನಾಯಕರು ಬೇಕಂತಲೇ ಉದ್ದೇಶಪೂರ್ವಕವಾಗಿ ನಿಷೇಧಾಜ್ಞೆ ಹೇರಿ ಜನರಲ್ಲಿ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿರುವುದು ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಅವರು ಖಂಡಿಸಿದ್ದಾರೆ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರುವ ಪುರಸಭೆಯ ಹೊಸ ಕಟ್ಟಡವನ್ನು ಉದ್ಘಾಟನೆಗೆ ಕೆಲ ಬಿಜೆಪಿ ನಾಯಕರು ಅಭಿರುದ್ಧಿ ಇಷ್ಟವಿಲ್ಲದವರು ಸರ್ಕಾರದ ಮೇಲೆ ಒತ್ತಡ ಹೇರಿ ಉದ್ಘಾಟನೆ ಕಾರ್ಯಕ್ರಮವನ್ನು ತಡೆಯಲು 144 ಜಾರಿಗೊಳಿಸಿ ಸ್ಥಳದಲ್ಲಿ 300 ಪೊಲೀಸರನ್ನು ನಿಯೋಜಿಸುವ ಮೂಲಕ ಜನರಲ್ಲಿ ಭಯದ ಛಾಯೆ ಮೂಡಿಸುತ್ತಿದ್ದಾರೆ ಇದಕ್ಕೆಲ್ಲ ಹೆದರದೆ ನಾಳೆ ಗುರುವಾರ ಸಾಂಕೇತಿಕವಾಗಿ ನಾಲ್ಕು ಗೋಡೆ ಮಧ್ಯೆ ಪೂಜೆ ಮಾಡಿಯೇ ತೀರುವ ಇದಕ್ಕೆ ಯಾರು ಅಡ್ಡಿಪಡಿಸುವರೋ ನೋಡುವೆ ಎಂದರು ಎಲ್ಲರೂ ನಮಸ್ಕಾರ ಬಂಗಾರಪೇಟೆಯಲ್ಲಿ ಈಗ 3 ವರ್ಷದಿಂದ ಕೂಡ ಪುರಸಭಾ ನಿರ್ಣಯದಂತೆ ಪುರಸಭಾ ಹಣದಲ್ಲಿ ಸುಮಾರು 100 ವರ್ಷದಿಂದ ಇಲ್ಲಿ ಕಟ್ಟಡ ಇತ್ತು ಈ ಕಟ್ಟಡವನ್ನ ಹಳೆ ಕಟ್ಟಡ ಅಸ್ಥಿರವಾಗಿತ್ತು ಈಗ್ಗೆ ಸುಮಾರು 10 ವರ್ಷಗಳ ಕಾಲ ಕೂಡ ಇಲ್ಲಿ ಪುರಸಭೆ ಕಚೇರಿಯಲ್ಲಿ ನಾವು ಕೆಲಸವನ್ನು ಮಾಡುತ್ತಾ ಇದ್ದೀವಿ ಈ ಹಳೆ ಕಟ್ಟಡ ಬಹಳ ಶಿಥಿಲವಾಗಿತ್ತು ಅಂತ ಹೇಳಿ ಇಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಬೇಕು ಹಳೆ ಕಟ್ಟಡದಲ್ಲಿ ಇವತ್ತು ಅಲ್ಲಿ ಗಾರ್ಡಿಯನ್ಸ್ ಗಳ ವ್ಯವಸ್ಥೆ ಇಲ್ಲ ಸರಿಯಾದ ಮೀಟಿಂಗ್ ಅಲ್ಲಿಲ್ಲ ಮೊದಲನೇ ಮತ್ತು ಎರಡನೇ ಮಾಡಿಯಲ್ಲಿ ಹತ್ತಬೇಕಾದ್ರೆ ಬಹಳಷ್ಟು ಸಾರ್ವಜನಿಕ ತೊಂದರೆ ಆಗ್ತದೆ ಗಾಡಿ ಪಾರ್ಕಿಂಗ್ ಇಲ್ಲ ಕಮರ್ಷಿಯಲ್ ಜಾಗ ಅಂತ ಹೇಳಿ ಪುರಸಭಾ ನಿರ್ಣಯವನ್ನು ಮಾಡಿ ಈ ಜಾಗದಲ್ಲಿ ಒಂದು ಪುರಸಭಾ ಕಚೇರಿಯನ್ನು ನಿರ್ಮಾಣ ಮಾಡಬೇಕು ಅಂತ ನಿರ್ಣಯ ಮಾಡಿತ್ತು ಆ ತೀರ್ಮಾನದಂತೆ ಇವತ್ತು ಇಲ್ಲಿ ಕಟ್ಟಡವನ್ನು ಕೂಡ ನಾವು ನಿರ್ಮಾಣ ಮಾಡಿದ್ದೇವೆ ನಿರ್ಮಾಣ ಮಾಡಿದ ನಂತರ ಇದನ್ನ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟಂತ ಗೌರವಾನಿತ ಸಚಿವರಾಗಿರತಕ್ಕಂತ ಎಂಟಿಬಿ ನಾಗರಾಜ ಸಾಹೇಬರನ್ನು ಕೂಡ ನಾನು ಮುಖ್ಯಾಧಿಕಾರಿಗಳು ಅಧ್ಯಕ್ಷರು ಖುದ್ದಾಗಿ ಭೇಟಿ ಮಾಡಿ ಹತ್ತು ದಿನಗಳ ಹಿಂದೆನೇ ಅವರನ್ನು ಭೇಟಿ ಮಾಡಿ ಅವರ ಒಂದು ದಿನಾಂಕವನ್ನು ಕೇಳಿ ಕಾರ್ಯಕ್ರಮವನ್ನು ನಿಗದಿಪಡಿಸುವಂತೆ ಅವರನ್ನು ಕೋರಿದ್ದೆ ಅವತ್ತು ಅವರು 2ನೇ ತಾರೀಕು ಉದ್ಘಾಟನೆಯನ್ನು 11 ಗಂಟೆಗೆ ನಿಗದಿ ಮಾಡಿ ಅಂತ ಹೇಳಿ ಅವರೇ ನಿಗದಿ ಮಾಡಿ ಸಮಯವನ್ನು ಕೂಡ ಕೊಟ್ಟಿದ್ದರು ಮತ್ತೆ ಇದು ಇವತ್ತು ಪಾಡ್ಯಮಿ ಅದರಿಂದ ನಾಳೆ ಬೆಳಗ್ಗೆ ಯಥಾ ಪ್ರಕಾರ 6 ಗಂಟೆಗೆ ಅರ್ಚಕ ಬಂದು ಪೂಜೆ ಮಾಡ್ಕೋಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಿ ಇದನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ನಮ್ಮ ಕಾರ್ಯಕ್ರಮ ಇಲ್ಲ ಆದರೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಈ ನಗರದಲ್ಲಿ ಒಂದು ವಾತಾವರಣವನ್ನು ಏನೋ ಆಗೋಗ್ಬಿಟ್ಟಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇದೆ ಯಾವುದೇ ಮಾತುಕತೆ ಆಗಿಲ್ಲ ಎಲ್ಲೂ ಕೂಡ ಒಂದು ಸಣ್ಣ ಜಗಳ ಮಾತುಕತೆ ಏನೂ ಇಲ್ಲ ಸುಮಾರು ಇತಿಹಾಸದಲ್ಲಿ ಬಂಗಾರಪೇಟೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಜಗಳ ಆಗಿದ್ದು ಇತಿಹಾಸನೇ ಇಲ್ಲ ಇಲ್ಲಿ ಜಗಳ ಮಾಡ್ತಕ್ಕಂಥವ್ರು ಕೂಡ ಯಾರೂ ಇಲ್ಲ ಅಂದರೆ ಯಾವ ಕಾರಣಕ್ಕೆ ಜಗಳ ಮಾಡಬೇಕಂತಲೂ ಕೂಡ ಇಲ್ಲಿ ಯಾರಿಗೂ ಕೂಡ ಇಚ್ಛಾಸಕ್ತಿ ಇಲ್ಲ ನನಗೆ ಗೊತ್ತಿಲ್ಲ ಇವತ್ತು ಸರ್ಕಾರ ಇವತ್ತು ಸುಮಾರು 200-300 ಪೊಲೀಸನ್ನು ಇಲ್ಲಿ ಆಯೋಜನೆ ಮಾಡಿ ಈ ನಗರದಲ್ಲಿ ವಾತಾವರಣವನ್ನು ಕಲುಷಿತ ಮಾಡಬೇಕು ಅಂತೇಳಿ 144 ಸೆಕ್ಷನ್ನ ಜಾರಿ ಮಾಡಿ ಇಡೀ ತಾಲೂಕಿನಾದ್ಯಂತ ತಾಲೂಕಲ್ಲಿ ಏನೋ ಆಗ್ಬಿಟ್ಟಿದೆ ಅದು ಭಯದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದನ್ನು ನಾನು ಖಂಡಿಸ್ತೇನೆ